ರುದ್ರನ ಅಕ್ಷಿಯಿಂದ ಹುಟ್ಟಿರ್ತಕ್ಕಂಥ ರುದ್ರ ಅಕ್ಷಿ ನೋಡಿ ಇಲ್ಲಿದೆ ನೋಡಿ. ಇದು ಇಲ್ಲಿ ಪಂಚಮುಖಿ, ಐದು ಮುಖ ಇದೆ ಇಲ್ಲಿ. ದ್ವಿಮುಖ, ಎರಡು ಮುಖ ನೋಡಿ, ಇಲ್ಲೊಂದು ಮುಖ ಇದೆ, ಈಚೆಗೆ ಒಂದು ಮುಖ ಇದೆ. ಎರಡು ಮುಖ, ಒಂಬತ್ತು ಮುಖ, ಹತ್ತು ಮುಖ, ಹನ್ನೊಂದು ಮುಖ, ಹನ್ನೆರಡು ಮುಖ, ಹದಿಮೂರು ಮುಖ, ಹದಿನಾಲ್ಕು ಮುಖ. ಅದರಲ್ಲಿ ನೋಡಿ ಇಲ್ಲೊಂದು ರುದ್ರಾಕ್ಷಿ ಇದೆ, ಇಪ್ಪತ್ತೊಂದು ಮುಖದ ರುದ್ರಾಕ್ಷಿ, ಆಂಜನೇಯ ರುದ್ರಾಕ್ಷಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಕೈಲಾಸ ಶಿಖರೇ ರಮ್ಯೇ ಶಂಕರಸ್ಯ ಶಿವಾಲಯೇ ದೇವತಾಸ್ತತ್ರ ಮೋದಂತೆ ತನ್ಮೇ ಮನ ಶಿವ ಸಂಕಲ್ಪಮಸ್ತು. ಓಂ ನಮಃ ಶಿವಾಯ. ಆತ್ಮೀಯರೇ, ನಾವು ರುದ್ರಾಕ್ಷಿಯ ಮಹಿಮೆಯನ್ನು ಹಿಂದೂ ತಿಳಿದುಕೊಂಡಿದ್ವಿ. ಎಷ್ಟು ಸಾರಿ ತಿಳಿದುಕೊಂಡರೂ ಸಹಿತವಾಗಿ ರುದ್ರಾಕ್ಷಿಯ ಮಹಿಮೆ ಅಪಾರ. ಹಾಗಿರುವಾಗ ಈ ರುದ್ರಾಕ್ಷಿ ಅಂದರೆ ಏನು, ಅದು ಯಾವ ರೀತಿಯಲ್ಲಿರ್ತದೆ ಹೇಳುವಂತಹದ್ದನ್ನು ನಾವು ನೋಡೋಣ. ನೋಡಿ, ರುದ್ರಾಕ್ಷಿಗಳಲ್ಲಿ ಬಹಳಷ್ಟು ವಿಧಾನಗಳಿದ್ದಾವೆ. ಈ ರುದ್ರಾಕ್ಷಿ ಅಂದರೆ ರುದ್ರನ ಅಕ್ಷಿಯಿಂದ ಬಂದಿರತಕ್ಕಂತಹ ನೀರು. ರುದ್ರ ಅಂದರೆ ಪರಮೇಶ್ವರ. ಪರಮೇಶ್ವರನು ಒಂದು ಕಾಲದಲ್ಲಿ ಅನುಷ್ಠಾನ ನಿರತನಾಗಿದ್ದಂತಹ ಸಂದರ್ಭದಲ್ಲಿ, ಯಾವ ಸಂದರ್ಭ ಆಗಿದ್ದರೆ, ಅವನ ಮೊದಲನೇ ಪತ್ನಿ ದಾಕ್ಷಾಯಿಣಿ, ಆ ದಾಕ್ಷಾಯಿಣಿ ದೇವಿಯು ಯೋಗ ಮುದ್ರೆಯಲ್ಲಿ ಯೋಗಾರೂಢರಾಗಿ ತನ್ನ ಜೀವನವನ್ನು ಯೋಗಾಗ್ನಿಯಲ್ಲಿ ಅಂತ್ಯ ಮಾಡಿಕೊಂಡಳು. ಅದಾದ ನಂತರದಲ್ಲಿ ಪರಮೇಶ್ವರನು ತಪಸ್ಸಿಗೆ ಕುಳಿತನಂತೆ. ಆ ತಪಸ್ಸಿಗೆ ಕುಳಿತಂತಹ ಸಂದರ್ಭದಲ್ಲಿ ಆಗಾಗ ಅವನಿಗೆ ಅವಳೇ ನೆನಪಾಗ್ತಾ ಇದ್ದು, ದಾಕ್ಷಾಯಿಣಿ. ಆ ನೆನಪಾಗುವ ಸಂದರ್ಭದಲ್ಲಿ, ಒಂದು ಸಂದರ್ಭದಲ್ಲಿ ಅವನಿಗೆ ಕಣ್ಣಿನಲ್ಲಿ ನೀರು ಬಂತಂತೆ. ಆ ಕಣ್ಣಿನಲ್ಲಿ ನೀರು ಬಂದಾಗ ಆ ನೀರು ಕೆಳಗೆ ಬಿದ್ದು ಹುಟ್ಟಿರುವಂತಹದ್ದೇ ರುದ್ರಾಕ್ಷಿ. ರುದ್ರನ ಅಕ್ಷಿಯಿಂದ ಹುಟ್ಟಿರತಕ್ಕಂಥ ರುದ್ರಾಕ್ಷಿ ನೋಡಿ ಇಲ್ಲಿದೆ. ಇದು ರುದ್ರಾಕ್ಷಿ. ಇದು ಒಂದು ವೃಕ್ಷ. ಈ ವೃಕ್ಷದಲ್ಲಿ ಎಲ್ಲ ರುದ್ರಾಕ್ಷಿಗಳು ಹುಟ್ಟಿಕೊಳ್ತದೆ. ಆ ರುದ್ರಾಕ್ಷಿಯಲ್ಲಿ ಬೇರೆ ಬೇರೆ ವಿಧಾನಗಳಿದ್ದಾವೆ. ಆ ರುದ್ರಾಕ್ಷಿಯಲ್ಲಿ ಒಂದು ವಿಶೇಷ ಇದೆ ನೋಡಿ, ಕಣ್ಣಿನಲ್ಲಿ ನರಗಳನ್ನು ನಾವು ನೋಡ್ತೇವೆ. ಕಣ್ಣು ನೋಡಿ, ಆ ಕಣ್ಣಿನಲ್ಲಿ ನರಗಳನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ. ಆ ನರಗಳು ಏನಿದೆಯೋ ಆ ನರಗಳೋಪಾದಿಯಲ್ಲಿ ರುದ್ರಾಕ್ಷಿಯಲ್ಲೂ ಸಹಿತವಾಗಿ ಮುಖಗಳು ಮೂಡ್ಕೊಂಡಿರ್ತದೆ ನೋಡಿ. ಇದಿಲ್ಲಿ ಪಂಚಮುಖಿ, ಐದು ಮುಖ ಇದೆ ಇಲ್ಲಿ. ಈ ಭಾಗವನ್ನು ನೋಡುವಾಗ ನಮಗೆ ಕಾಣಿಸ್ತದೆ, ಇಲ್ಲಿ ಇಲ್ಲಿ ಐದು ಮುಖಗಳು ನಮಗೆ ಸ್ಪಷ್ಟವಾಗಿ ಗೋಚರವಾಗ್ತದೆ. ಒಂದು, ಎರಡು, ಮೂರು, ನಾಲ್ಕು, ಐದು, ಐದು ಮುಖಗಳು. ಅದೇ ರೀತಿಯಲ್ಲಿ ಇದು ಪಂಚಮುಖ ರುದ್ರಾಕ್ಷಿ. ಶಿವನಿಗಿದ್ದದ್ದು ಐದೇ ಮುಖಗಳು, ಆದ್ದರಿಂದ ಪಂಚಮುಖ ರುದ್ರಾಕ್ಷಿ ಎಲ್ಲರಿಗೂ ಅನುಕೂಲವಾಗುವಂತಹ ರುದ್ರಾಕ್ಷಿ. ಯಾರಿಗೆ ಬೇಕಾದ್ರೂ ಧಾರಣೆ ಮಾಡ್ಬೋದು ಪಂಚಮುಖ ರುದ್ರಾಕ್ಷಿಯನ್ನು, ದೋಷ ಇಲ್ಲ. ಇನ್ನು ಇದರಲ್ಲಿ ಏಕಮುಖ ರುದ್ರಾಕ್ಷಿ ನೋಡಿ, ಇಲ್ಲೇ ಇಟ್ಟಿದ್ದೇನೆ ನಾನು. ಇದರಲ್ಲಿ ಏಕಮುಖ ರುದ್ರಾಕ್ಷಿ, ಇದಕ್ಕೆ ಒಂದೇ ಮುಖ ಇದೆ. ದ್ವಿಮುಖ, ಎರಡು ಮುಖ ನೋಡಿ, ಇಲ್ಲೊಂದು ಮುಖ ಇದೆ, ಈಚೆಗೆ ಒಂದು ಮುಖ ಇದೆ. ಎರಡು ಮುಖ ದ್ವಿಮುಖ ರುದ್ರಾಕ್ಷಿ. ಇದರಲ್ಲಿ ಮೂರು ಮುಖ ಇದ್ದಾವೆ, ತ್ರಿಮುಖ ರುದ್ರಾಕ್ಷಿ, ಚತುರ್ಮುಖ ನಾಲ್ಕು ಮುಖ ಇದೆ, ಪಂಚಮುಖ ಐದು ಮುಖ ಇದೆ, ಇದರಲ್ಲಿ ಷಣ್ಮುಖ ಆರು ಮುಖ, ಇದರಲ್ಲಿ ಏಳು ಮುಖ ಇರುವಂತಹ ರುದ್ರಾಕ್ಷಿ, ಸಪ್ತಮುಖ ಇದೆ ಇದರಲ್ಲಿ, ಎಂಟು ಮುಖದ ರುದ್ರಾಕ್ಷಿ ಇದು, ಎಂಟು ಮುಖ, ಒಂಬತ್ತು ಮುಖ, ಹತ್ತು ಮುಖ, ಹನ್ನೊಂದು ಮುಖ, ಹನ್ನೆರಡು ಮುಖ, ಹದಿಮೂರು ಮುಖ, ಹದಿನಾಲ್ಕು ಮುಖ. ಅಂದರೆ ಇಲ್ಲಿ ಒಂದರಿಂದ ಆರಂಭಿಸಿ ಹದಿನಾಲ್ಕು ಮುಖದವರೆಗಿನ ರುದ್ರಾಕ್ಷಿಗಳಿದ್ದಾವೆ. ಇದು ಪರಮ ಪವಿತ್ರವಾಗಿರತಕ್ಕಂಥದ್ದು, ಅರ್ಥಾತ್ ಮನ್ವಂತರ ಸೂಚನೆಯನ್ನು ಮಾಡುವಂತಹದ್ದು. ಮನ್ವಂತರಗಳು ಎಷ್ಟು ಕೇಳಿದರೆ ಹದಿನಾಲ್ಕು ಮನ್ವಂತರಗಳು, ಆದ್ದರಿಂದ ಮನ್ವಂತರ ಸೂಚಕವಾಗಿರತಕ್ಕಂಥದ್ದು. ಇದಾದ ನಂತರದಲ್ಲಿ ನೋಡಿ, ಇದಕ್ಕೆ ಗೌರಿ ಶಂಕರ ಅಂತ ಹೆಸರು. ಎರಡು ಒಟ್ಟು ಸೇರಿಕೊಂಡಿದೆ, ಗೌರಿ ಮತ್ತು ಶಂಕರ, ಗೌರಿ ಶಂಕರ ರುದ್ರಾಕ್ಷಿ ಎರಡು ಒಟ್ಟು ಸೇರಿರೋದು. ಇದರಲ್ಲಿ ಮೂರು ಸೇರಿಕೊಂಡಿದೆ ನೋಡಿ, ಗೌರಿ ಗರ್ಭ ಅಂತ ಹೇಳ್ತಾರೆ, ಅಥವಾ ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರಾಕ್ಷಿ ಅಂತ ಹೇಳ್ತಾರೆ. ಗೌರಿ ಗರ್ಭ ಅಥವಾ ಶಿವ ಪಾರ್ವತಿ ಗಣಪತಿ ಒಟ್ಟು ಇರತಕ್ಕಂಥದ್ದು, ಗಣಪತಿಯನ್ನು ತನ್ನ ತೊಡೆಯ ಮೇಲೆ ಕೂಡಿಸ್ಕೊಂಡಿರುವಂಥ ಪಾರ್ವತಿ ದೇವಿ. ಹೀಗಾಗಿ ಇದೂ ಸಹಿತವಾಗಿ ಅತ್ಯಂತ ವಿಶೇಷವಾದಂತಹ ಒಂದು ರುದ್ರಾಕ್ಷಿ. ಇದು ಗೌರಿ ಶಂಕರ ರುದ್ರಾಕ್ಷಿ,
ಇದು ಗೌರಿ ಗರ್ಭ. ಇದಾದ ನಂತರದಲ್ಲಿ ನೋಡಿ ಇಲ್ಲೊಂದು ರುದ್ರಾಕ್ಷಿ ಇದೆ, 21 ಮುಖದ ರುದ್ರಾಕ್ಷಿ, ಆಂಜನೇಯ ರುದ್ರಾಕ್ಷಿ, 21 ಮುಖದ ರುದ್ರಾಕ್ಷಿ ಆಗಿರ್ತಕ್ಕಂತಹದ್ದು. ಲೋಕ ಭಯಂಕರವಾಗಿರ್ತಕ್ಕಂತಹದ್ದು, ಭಯಭೀತಿಯನ್ನು ಹೋಗಲಾಡಿಸುವಂತಹ ಒಂದು ರುದ್ರಾಕ್ಷಿ. ಇದಕ್ಕೆ 21 ಮುಖ ಇದೆ. ಹೀಗೆ ಈ ರುದ್ರಾಕ್ಷಿಗಳನ್ನು ನಾವು ಸರಿಯಾಗಿ ಧಾರಣೆಯನ್ನು ಮಾಡುವುದರಿಂದ, ಪೂಜಿಸುವುದರಿಂದ ನಮಗೆ ಇರತಕ್ಕಂತಹ ಕಷ್ಟಗಳೆಲ್ಲ ಪರಿಹಾರವಾಗ್ತದೆ. ಅದರಲ್ಲೂ ಏಕಮುಖ ರುದ್ರಾಕ್ಷಿ ಅತ್ಯಂತ ವಿಶೇಷ ಅಂತ ಹೇಳಿದ್ದಾರೆ. ಏಕಮುಖದ ರುದ್ರಾಕ್ಷಿ ಇದು ಬಾದಾಮಿಯ ಆಕೃತಿಯಲ್ಲೂ ಇರ್ತದೆ. ಇದು ವರ್ತುಲಾಕಾರವಾಗಿದೆ, ಒಂದೇ ಮುಖ ರುದ್ರಾಕ್ಷಿ. ಇದನ್ನು ನಾವು ಧಾರಣೆಯನ್ನು ಮಾಡಿದಾಗ ನಮಗೆ ಗೋದಾನ ಮಾಡಿದಷ್ಟು ಪುಣ್ಯಗಳು ಏನಿದೆಯೋ ಅದಷ್ಟು ಪುಣ್ಯಗಳನ್ನು ಲಭಿಸ್ತದಂತೆ, ಕೊಡ್ತದೆಯಂತೆ. ಒಂದು ಗೋದಾನ ಮಾಡಿದಷ್ಟು ಪುಣ್ಯವೇ ಇದನ್ನು ಧಾರಣೆ ಮಾಡುವುದರಿಂದ ಬರ್ತದೆ. ಅಂದಾಗ ರುದ್ರಾಕ್ಷಿ ಧಾರಣೆಯನ್ನು ಮಾಡುವುದರಿಂದ ಶಿವನ ಅನುಗ್ರಹ ಸದಾಕಾಲದಲ್ಲೂ ಇರ್ತದೆ. ಶಿವನಿಗಿರ್ತಕ್ಕಂಥದ್ದು ಪಂಚಮುಖ, ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಹೇಳುವಂಥ 5 ಮುಖಗಳು. ಆ 5 ಮುಖಗಳಿಗೆ 5 ಮುಖದ ರುದ್ರಾಕ್ಷಿ. ಇದನ್ನು ನಾವು ಧಾರಣೆಯನ್ನು ಮಾಡಿದರೆ ನಮಗೆ ಯಾವುದೇ ರೀತಿಯಂತಹ ಭಯ, ಭೀತಿ, ಆತಂಕ ಅಥವಾ ಕೋಪ ಇತ್ಯಾದಿಗಳು ಯಾವುದೂ ಬರೋದಿಲ್ಲ. ಅದನ್ನೆಲ್ಲವನ್ನು ಸರಿ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ಈ ಪಂಚಮುಖ ರುದ್ರಾಕ್ಷಿಯಲ್ಲಿ. ಆದ್ದರಿಂದ ನೋಡಿ, ಇದೊಂದು ಮಾಲೆ. ಇದರಲ್ಲಿರ್ತಕ್ಕಂಥ ಎಲ್ಲ ಮುಖದ ರುದ್ರಾಕ್ಷಿಗಳು 1, 2, 3, 4, 5, 6, 7, 8, 9, 10, 11, 12, 13, 14 ಮುಖಗಳು. ಅದರ ಜೊತೆಯಲ್ಲಿ ಗೌರಿಶಂಕರ, ಗೌರಿ ಗರ್ಭ, 21 ಮುಖದ ರುದ್ರಾಕ್ಷಿ, ಆಂಜನೇಯ ರುದ್ರಾಕ್ಷಿ. ಇದಿಷ್ಟನ್ನು ನಾವು ಧಾರಣೆಯನ್ನು ಪ್ರತಿನಿತ್ಯವೂ ಸಹಿತವಾಗಿ ಪೂಜಿಸಿ ಧಾರಣೆಯನ್ನು ಮಾಡಿದರೆ, ಕತ್ತಿ ಹಾಕ್ಕೊಂಡು ಬಿಟ್ವಿ ಅಂತಂದರೆ, ನಮಗೆ ರುದ್ರನ ಎಲ್ಲ ರೀತಿಯಾದಂತಹ ಶಕ್ತಿಗಳು ಸಹಿತವಾಗಿ ನಮ್ಮ ಸದಾಶಿವನಿಗೆ ಬರ್ತದೆ. ಸದಾಶಿವ ಅಂದರೆ ಯಾರು? ಅವನು ನಮ್ಮ ಹೃದಯ ದೇವತೆ, ಇಲ್ಲಿರ್ತಾನೆ ಅಲ್ವಾ. ಸದಾ ಶಿವನಾಗಿರುವವನು, ಸದಾ ಶಾಂತನಾಗಿರುವವನು ಇಲ್ಲಿ. ಆ ಸದಾಶಿವನಿಗೆ ರುದ್ರಾಕ್ಷಿ ಅಂದರೆ ಅತ್ಯಂತ ಪ್ರಿಯ. ಆದ್ದರಿಂದಲೇ ರುದ್ರಾಕ್ಷಿಯನ್ನು ಕಂಠಾಭರಣ ಮಾಡಿದರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಶಿವನೂ ಸಹಿತವಾಗಿ ರುದ್ರಾಕ್ಷಿಯನ್ನು, ತನ್ನ ಕಣ್ಣಿನಿಂದ ಉದುರದಿದ್ದಂತಹ ರುದ್ರಾಕ್ಷಿಗಳನ್ನೇ ಕಂಠಾಭರಣವನ್ನಾಗಿ ಆಚರಣೆ ಹಾಕ್ಕೊಳ್ತಾನೆ. ಕಂಠಕ್ಕೆ, ತಲೆಗೆ ಸುತ್ತಕೊಳ್ತಾನೆ, ಕೈಗೆ ಸುತ್ತಕೊಳ್ತಾನೆ ರುದ್ರಾಕ್ಷಿ ಮಾಲೆಯನ್ನು. ಅಂದಾಗ ರುದ್ರಾಕ್ಷಿ ನಮ್ಮ ಭೂಲೋಕಕ್ಕೆ ಮಾತ್ರ ಸೀಮಿತ ಅಲ್ಲ, ದೇವಲೋಕಕ್ಕೂ ಸೀಮಿತವಾಗಿರ್ತಕ್ಕಂಥದ್ದು. ದೇವಾನು ದೇವತೆಗಳು ಸಹಿತವಾಗಿ ರುದ್ರಾಕ್ಷಿಯನ್ನು ಕಂಡರೆ ಸಂತೋಷ ಪಡ್ತಾರಂತೆ. ಆದ್ದರಿಂದಲೇ ಈ ರುದ್ರಾಕ್ಷಿ ಅತಿಯಾಗಿ ಸಿಗುವಂಥದ್ದು ನೇಪಾಳ ಪ್ರದೇಶದಲ್ಲಿ, ಸ್ವಲ್ಪ ಉಷ್ಣವಲಯದಲ್ಲಿ ಜಾಸ್ತಿಯಾಗಿ ಸಿಗ್ತದೆ. ಇದನ್ನು ಧಾರಣೆ ಮಾಡುವುದರಿಂದ, ಪೂಜಿಸುವುದರಿಂದ, ಮನೆಯಲ್ಲಿಟ್ಟುಕೊಳ್ಳುವುದರಿಂದ, ಅಥವಾ ನಮಗೆ ಬಂದ ರೋಗಾದಿಗಳಿಗೆ ಅದನ್ನು ತೇದು ನೆಕ್ಕುವುದರಿಂದ ನಮಗೆಲ್ಲ ರೀತಿಯಾದಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾನೆ. ಅಂದರೆ ದೇವತೆಗಳು ನಮಗೆ ನೂರಾರು ಮಾರ್ಗವನ್ನು ಕಲ್ಪಿಸಿದ್ದಾರೆ. ಆ ನೂರಾರು ಮಾರ್ಗಗಳಲ್ಲಿ ಇದೂ ಒಂದು ಮಾರ್ಗವಾಗಿರ್ತಕ್ಕಂಥದ್ದು. ಪ್ರಿಯ ವೀಕ್ಷಕರೇ, ರುದ್ರಾಕ್ಷಿ ಬೇಕಿದ್ದಲ್ಲಿ ಅದನ್ನು ತರಿಸಿಕೊಂಡು ಪೂಜಿಸಿ ಧಾರಣೆ ಮಾಡಿ, ಅದರಿಂದ ಸತ್ಫಲಗಳು ಸಾಕಷ್ಟಿದೆ. ಪಡ್ಕೊಳ್ಳಿ, ಶುಭವಾಗುತ್ತೆ. ಮಂಗಳವಾರ ಶುಭವಸ್ತು.